नमस्ते प्रिय वीक्षकरे, नानु डाक्टर पी के प्रवीण बाबू, आयुर्वेद मत्तु मर्म चिकित्सा तज्ञरु दावणगेरे। वीक्षकरे, इवत्तिन विषय ऐनप्प अंतंद्रे उरिमूत्रते। ईग बेसिगे काल सामान्यवागि एल्लरन्नु काडुवंतह समस्ये इदु। इदु आगलिक्के यावुदे रीतिय वयस्सिन मिति इल्ल, मक्कळल्लू आगुत्तदे, युवकरल्लू आगुत्तदे, वृद्धरल्लू आगुत्तदे, स्त्रीयरल्लू आगुत्तदे, पुरुषरल्लू आगुत्तदे, ಯಾರಲ್ಲಿ ಬೇಕಾದರೂ ಆಗ್ಬೋದು, ಯಾವಾಗ ಬೇಕಾದರೂ ಆಗ್ಬೋದು. ಆದರೆ ಈ ಸಮಯದಲ್ಲಿ ಬೇಸಿಗೆ ಕಾಲದಲ್ಲಿ ಆಗುವಂತಹ ಸಾಧ್ಯತೆ ಜಾಸ್ತಿ. ಯಾಕೆ? ವಾತಾವರಣದಲ್ಲಿ ಪಿತ್ತ ಪ್ರಕೋಪ, ಪಿತ್ತದಂಶ ಜಾಸ್ತಿ ಇರ್ತದೆ. ಒಂದು ವೇಳೆ ಮತ್ತೆ ಎಗೇನು ದೇಹದಲ್ಲಿ ಪಿತ್ತ ವೃದ್ಧಿ ಆಗುವಂತಹ ಆಹಾರ ವಿಹಾರ ವಿಚಾರಗಳನ್ನು ಮಾಡಿದ್ದೆ ಆದಲ್ಲಿ ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗ್ತದೆ. ಪಿತ್ತ ಜಾಸ್ತಿ ಅಂದರೆ ಹೀಟ್ ಜಾಸ್ತಿ ಆಗ್ತದೆ. ಹೀಟ್ ಜಾಸ್ತಿ ಆಯ್ತು ಅಂದರೆ ದೇಹದಲ್ಲಿರುವಂತಹ ದ್ರವಾಂಶ ನೀರಿನಾಂಶ ಡ್ರೈ ಅಪ್ ಆಗ್ತದೆ. ಆವಾಗ ಈ ತರಹದ ಉರಿಮೂತ್ರದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ. ಗೊತ್ತಾಯ್ತಲ್ಲ ವೀಕ್ಷಕರೇ, ದೋಷ ಧಾತು ಮಲಗಳ ಸಿದ್ಧಾಂತದ ಆಧಾರದ ಮೇಲೆ ನಮ್ಮ ಆಯುರ್ವೇದದ ಎಕ್ಸ್ಪ್ಲನೇಷನ್ನು. ಸಿಂಪಲ್ ಆಗಿ ಸುಮ್ಮನೆ ಅದನ್ನು ತಗೊಂಡ್ಬಿಡ್ರಿ, ಇದನ್ನು ತಗೊಂಡ್ಬಿಡ್ರಿ, ಹಂಗೆ ವಾಸಿ ಆಗ್ಬಿಡ್ತದೆ ಅಂತ ಹೇಳಿಬಿಟ್ರೆ ಅದು ಕಂಪ್ಲೀಟ್ ಆಯುರ್ವೇದ ಅಲ್ಲ. ಇದರ ಹಿಂದಿರುವಂತಹ ಸೈನ್ಸನ್ನು ಅರ್ಥ ಮಾಡ್ಕೋಬೇಕು. ಸೈನ್ಸನ್ನು ಅರ್ಥ ಮಾಡ್ಕೊಂಡು ನಾನು ಹೇಳ್ತಾ ಇರೋದು ಸರಿ ಅಂತ ತಮಗೆ ಮನಸ್ಸಿಗೆ ಮುಟ್ಟಿಸಿದರೆ, ನಿಮಗೆ ಮನಸ್ಸಿಗೆ ನಾಟಿದರೆ, ಅನಿಸಿದರೆ ಮಾತ್ರ ಈ ಮನೆ ಮಂತ್ರಗಳನ್ನು ಉಪಯೋಗ ಮಾಡುವಂಥದ್ದು. ಒಂದು ವೇಳೆ ನಿಮಗೆ ಅನುಮಾನ ಇತ್ತು, ಖಂಡಿತವಾಗ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಅವರ ಸಲಹೆ ಮೇರೆಗೆ ನೀವು ಔಷಧಿಗಳನ್ನು ತಗೊಳ್ಳೋದು. ಗೊತ್ತಾಯ್ತಲ್ಲ. ಸೊ ನಾನು ಹೇಳ್ತಾ ಇದ್ದೆ, ಯಾವಾಗ ದೇಹದಲ್ಲಿ ಹೀಟ್ ಜಾಸ್ತಿ ಆಯಿತು, ಪಿತ್ತ ಜಾಸ್ತಿ ಆಯಿತು, ಆ ಸಂದರ್ಭದಲ್ಲಿ ಈ ಥರದ ಸಮಸ್ಯೆಗಳು ಜಾಸ್ತಿ. ಸೊ ವಿಷಯಕ್ಕೆ ಬರೋಣ. ಪಿತ್ತ ವೃದ್ಧಿಕರ ಆಹಾರ ಯಾವುವು? ಪಿತ್ತವನ್ನು ವೃದ್ಧಿ ಮಾಡುವಂತಹ ಆಹಾರಗಳು ಹೆಚ್ಚಿಗೆ ಮಸಾಲೆ ತಿನ್ನೋದು, ನಾನ್ ವೆಜ್ ಅನ್ನ ತಿನ್ನೋದು, ಅಥವಾ ಈ ಥರದ ಒಂದು ಉಷ್ಣಾಂಶತೆಯನ್ನು ದೇಹಕ್ಕೆ ಕೊಡುವಂತಹ ಆಹಾರಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಬರ್ತದೆ. ವಿಹಾರ ಯಾವುದು? ಅತಿಯಾದಂತಹ ವ್ಯಾಯಾಮ ಆಗಿರ್ಬೋದು, ಅತಿಯಾದಂತಹ ವ್ಯವಾಯ ಆಗಿರ್ಬೋದು. ಯಾರು ಬೇಸಿಗೆ ಕಾಲದಲ್ಲಿ ಅತಿಯಾದಂತಹ ವ್ಯಾಯಾಮವನ್ನು ಮಾಡ್ತಾರೆ, ಆವಾಗ ದೇಹದ ಉಷ್ಣಾಂಶತೆ ಜಾಸ್ತಿ ಆಗ್ಬಿಟ್ಟು ಈ ಥರ ಸಮಸ್ಯೆ ಬರುವ ಸಾಧ್ಯತೆ. ಯಾರು ಅತಿಯಾದ ವ್ಯವಾಯವನ್ನು ಮಾಡ್ತಾರೆ ಈ ಬೇಸಿಗೆ ಕಾಲದಲ್ಲಿ, ಅಂಥವ್ರಿಗೂ ಕೂಡ ಈ ಥರದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ. ವ್ಯವಾಯ ಅಂದರೆ ಏನು? ಅತಿಯಾದಂತಹ ಮೈಥುನ, ಅತಿಯಾದಂತಹ ಕಾಮ, ಈ ಒಂದು ಕ್ರಿಯೆಯಲ್ಲಿ ತೊಡಗುವುದು ಬೇಸಿಗೆಯ ಕಾಲದಲ್ಲಿ ವರ್ಜ್ಯ. ಗೊತ್ತಾಯ್ತಲ್ಲ ವೀಕ್ಷಕರೇ, ಆಹಾರ ಗೊತ್ತಾಯ್ತು, ವಿಹಾರ ಗೊತ್ತಾಯ್ತು, ವಿಚಾರ, ಯಾರು ಕ್ರೋಧಿತರಾಗ್ತಾರೆ, ಯಾರಿಗೆ ಕ್ರೋಧ, ಈರ್ಷೆ, ದ್ವೇಷ ಅಥವಾ ಒಂದು ಅಸಹ್ಯಕರ ಭಾವ, ಇನ್ನೊಬ್ಬರು ನೋಡಿ ಅಸಹ್ಯ ಮಾಡ್ಕೊಳ್ಳೋಂಥದ್ದು. ಅದಕ್ಕೋಸ್ಕರನೇ 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿಬಿಟ್ರು, ಕಳಬೇಡ ಕೊಳಬೇಡ, ಖುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇನ್ನೊಬ್ಬರಿಗೆ ಅಸಹ್ಯ ಮಾಡ್ಕೊಳ್ಳಿ. ಈ ಥರದ ಒಂದು ಮನೋವೃತ್ತಿಯನ್ನು, ಈ ಥರದ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳೋವಂಥವರಿಗೆ ಈ ಥರದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ, ದೇಹದಲ್ಲಿ ಪಿತ್ತ ವೃದ್ಧಿ ಆಗಿ. ಸೊ ಈ ಥರದ ಆಹಾರ ವಿಹಾರ ವಿಚಾರಗಳನ್ನು ಬಿಡಿ, ಮತ್ತು ನೀರನ್ನು ಹೆಚ್ಚಾಗಿ ತಗೋಬೇಕು. ನೀರನ್ನು ಕಡಿಮೆ ತಗೊಂಡ್ರೂ ಕೂಡ ಈ ಥರದ ಸಮಸ್ಯೆ. ನೀರನ್ನು ಹೆಚ್ಚಿಗೆ ತಗೊಂಡ್ರಿ ಅಂತಂದ್ರೆ ಏನು, 1000 ಲೀಟರ್ ತಗೊಳೋದ ಅಲ್ಲ. ಇದ್ರ ಸಂಬಂಧವಾಗಿ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇವೆ, ಅದನ್ನು ನೋಡಿ. ನೀರು ಎಷ್ಟು ತಗೋಬೇಕು? ದಿನಕ್ಕೆ ಒಂದು ದಿನಕ್ಕೆ ಕೇವಲ 6ರಿಂದ 7 ಸರಿ ಮಾತ್ರ ಮೂತ್ರ ವಿಸರ್ಜನೆ, ಫುಲ್ ಬ್ಲ್ಯಾಡರ್. ಅವಾಗ ನೀವು ತಗೊಳ್ತಿರೋಂತಹ ನೀರು ನಿಮ್ಮ ದೇಹಕ್ಕೆ ಸರಿ ಹೊಂದುತ್ತಿದೆ ಅಂತ ಅರ್ಥ. ಒಂದು ವೇಳೆ ಅದಕ್ಕಿಂತ ಕಮ್ಮಿ ಮೂತ್ರ ವಿಸರ್ಜನೆ ಆಯಿತು ಅಂತಂದರೆ ನೀವು ತಗೊಳ್ತಾ ಇರೋಂತಹ ನೀರು ಕಡಿಮೆ ಆಗಿದೆ. ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ನೀವು ತಗೊಳ್ತಿರೋಂತಹ ನೀರು ಜಾಸ್ತಿ ತಗೊಳ್ತಾ ಇದ್ದೀರಾ, ನಿಮ್ಮ ದೇಹಕ್ಕೆ ಸಾಲದು, ಅಥವಾ ನೀವು ತಗೊಳ್ತಾ ಇರೋಂತಹ ನೀರನ್ನು ಕಮ್ಮಿ ಮಾಡಬೇಕು ಅಂತ ಅರ್ಥ. ಸೊ ಮೂತ್ರ ವಿಸರ್ಜನೆ ಎಷ್ಟಾಗ್ತದೆ ಅನ್ನೋದ್ರ ಮೇಲೆ ನೀವು ತಗೊಳ್ತಾ ಇರೋಂತಹ ನೀರು ಸರಿ ಹೊಂದುತ್ತಾ ಇದೆಯೋ ಇಲ್ಲ ಅನ್ನೋದು ಅರ್ಥ ಆಗ್ತದೆ. ಸೊ ಈ ಥರದ ಆಹಾರ ವಿಹಾರ ಮತ್ತು ವಿಚಾರಗಳನ್ನು ಬದಲಾವಣೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮನೆಮದ್ದು ಬೇಕೇ ಬೇಕು ಅಂತ ತಾವು ಕೇಳ್ತೀರಿ. ಮನೆಮದ್ದು ಏನು? ಸಿಂಪಲ್, ಮಲ್ಲಿಗೆ ಹೂವು ತರ್ತೀರಿ, ಮಲ್ಲಿಗೆ ಹೂವನ್ನು ದೇವರ ಫೋಟೋಕ್ಕೆ ಹಾಕ್ತೀರಿ, ಅದು ಸ್ವಲ್ಪ ದಿವಸ ಆದಮೇಲೆ ಅಥವಾ ನಾಳೆ ಮಾರನೇ ದಿವಸ ತೆಗೆದು ಎಸಿತೀರಿ. ಎಸೆಯೋದು ಯಾಕೆ? ಎಸಿಬಾರದು, ಅದನ್ನು ತಮ್ಮನ್ನು ನೆರಳಲ್ಲಿ ಒಣಗಿಸಿ. ನೆರಳಲ್ಲಿ ಒಣಗಿಸಿದರೆ ಅದನ್ನು ಪುಡಿ ಪುಡಿ ಮಾಡಿ ಒಣಗಿದ ಮೇಲೆ, ಒಣಗಿದ ಪುಡಿ ಪುಡಿ ಆದ ಮೇಲೆ ಆ ಚೂರ್ಣಕ್ಕೆ ಕಲ್ಲು ಸಕ್ಕರೆಯನ್ನು ಮಿಕ್ಸ್ ಮಾಡಿ, ಸಮ ಪ್ರಮಾಣದಲ್ಲಿ ಕಲ್ಲು ಸಕ್ಕರೆಯನ್ನು ಮಲ್ಲಿಗೆ ಹೂವದ ಪುಡಿಯ ಚೂರ್ಣದ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡು ಪ್ರತಿನಿತ್ಯ ಈ ಚೂರ್ಣವನ್ನು, 1/2 ಸ್ಪೂನ್ 1/2 ಸ್ಪೂನ್ ಎಳೆನೀರಿಗೆ ಮಿಕ್ಸ್ ಮಾಡಿಬಿಟ್ಟು 3 ಹೊತ್ತು ಊಟ ತಿಂಡಿಗೆ ಮುಂಚಿತವಾಗಿ ತಗೊಳ್ತಾ ಬನ್ನಿ. ಈ ಮಲ್ಲಿಗೆ ಇದೆಯಲ್ಲ, ಶೀತವೀರ್ಯ ದ್ರವ್ಯ, ಕಲ್ಲು ಸಕ್ಕರೆ ಇದೆಯಲ್ಲ ಅದು ಕೂಡ ಶೀತವೀರ್ಯ ದ್ರವ್ಯ. ಈ ಶೀತವೀರ್ಯ ದ್ರವ್ಯವನ್ನು ತಗೊಂಡಾಗ ನಿಮ್ಮ ದೇಹದಲ್ಲಿ ಪಿತ್ತ ಕಡಿಮೆ ಆಗ್ತದೆ, ಹೀಟ್ ಕಡಿಮೆ ಆಗ್ತದೆ. ಹೀಟ್ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಉರಿಮೂತ್ರತೆ ಕಡಿಮೆ ಆಗ್ತಾ ಬರ್ತದೆ. ಸೊ ಈ ಥರದ ಮನೆಮದ್ದನ್ನು ಸುಲಭವಾಗಿ, ಅಂದರೆ ಯಾವುದೇ ರೀತಿಯ ಖರ್ಚಿಲ್ಲದಂಗೆ ನೀವು
ಪಾರ್ಶ್ವ ಪರಿಣಾಮ ಇಲ್ಲದಂಗೆ ಮಾಡ್ಕೋಬಹುದು. ಒಂದು ವೇಳೆ ಇದನ್ನ ಮಾಡಿಯೂ ಕೂಡ ನಿಮಗೆ ಎಷ್ಟು ದಿನ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ. 21 ಡೇಸ್ ಈ ಥರ ಮಾಡಿ. ಈ ಥರ ಮಾಡ್ತಾ ಬಂದರೆ ಖಂಡಿತವಾಗೂ ಉರಿಮೂತ್ರ ಕಡಿಮೆ ಆಗ್ತಾ ಆಗ್ತಾ ಬರ್ತದೆ. ಒಂದು ವೇಳೆ ಈ ಉರಿಮೂತ್ರ ಈ ಮನೆ ಮದ್ದನ್ನು ಮಾಡಿದಾಗ ನಿಮಗೆ ಅನುಕೂಲ ಆಗಲಿಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ, ಅವರ ಸೂಕ್ತ ಸಲಹೆಯ ಮೇರೆಗೆ ನೀವು ಆ ಔಷಧಿಯನ್ನು ತಗೊಂಡಿದ್ದೇ ಆದಲ್ಲಿ ಖಂಡಿತವಾಗೂ ಈ ಥರದ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುತ್ತೆ. ಧನ್ಯವಾದಗಳು ವೀಕ್ಷಕರೇ.